ರಾಮನಗರದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಅನುಚಿತವಾಗಿ ವರ್ತಿಸಿರುವ ಡಿಕೆ ಸುರೇಶ್ ಅವರ ನಡೆಯನ್ನು ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಗರದ ಹೊಸ ಬಸ್ ಸ್ಟ್ಯಾಂಡ್ ಬಳಿ ಡಿಕೆ ಸುರೇಶ್ ಅವರ ಭೂತ ದಹನ ಮಾಡುವ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಗೂಂಡಾಗಿರಿಯ ಸಂಸ್ಕೃತಿಯಲ್ಲಿ ಬೆಳೆದಿದೆ. ಇದು ರಾಜ್ಯಕ್ಕೆ ಅಪಾಯದ ಸಂಕೇತವಾಗಿದೆ. ಒಬ್ಬ ಜವಾಬ್ದಾರಿಯುತ ಸಂಸದರಾಗಿ ಮುಖ್ಯಮಂತ್ರಿ ಎದುರು ಹೇಗೆ ವರ್ತಿಸಬೇಕು ಎಂಬ ಪರಿಜ್ಞಾನವೂ ಇಲ್ಲ. ಮಂತ್ರಿಯೊಬ್ಬರು ಮಾತನಾಡುತ್ತಿರುವಾಗ ಮೈಕ್ ಕಸಿದು ಹಲ್ಲೆಗೆ ಮುಂದಾಗಿದ್ದಾರೆ. ಇಂತಹ ಗೂಂಡಾ ಸಂಸ್ಕೃತಿಯ ವ್ಯಕ್ತಿಯ ನಡೆ ಖಂಡನೀಯ ಎಂದು ತಿಳಿಸಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಪ್ರಥಮ ಬಾರಿಗೆ ರಾಮನಗರ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಹೋದಾಗ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪ್ರಾಸ್ತಾವಿಕ ಭಾಷಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಂತ ಸನ್ಮಾನ್ಯ ಸಂಸತ್ ಸದಸ್ಯರಾದ ಶ್ರೀಯುತ ಡಿಕೆ ಸುರೇಶ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಪ್ಪಿಸುವಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ವೇದಿಕೆಯಲ್ಲಿ ಕುರ್ಚಿಯಿಂದ ಎದ್ದು ಮಂತ್ರಿಗಳ ಜೊತೆ ರಭಸದಿಂದ ಹೋಗಿ ಮಂತ್ರಿಗಳ ಜೊತೆ ಗಲಾಟೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂದ್ರೆ ತಪ್ಪಾಗಲಾರದು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ಸಂಸತ್ ಸದಸ್ಯರು ತಾಳ್ಮೆಯಿಂದ ಪ್ರಾಸ್ತಾವಿಕ ಭಾಷಣ ಕೇಳಿ ತಮಗೆ ಅವಕಾಶ ಬಂದಾಗ ಅವ್ರಿಗೇನಾದ್ರೂ ಉತ್ತರ ಕೊಡ್ಬೇಕಾದ್ರೆ ಕೊಡ್ಬೋದಿತ್ತು. ಆದ್ರೆ ಅದನ್ನ ಮಾಡ್ದಿರಾ, ಮಧ್ಯದಲ್ಲೇ ನುಗ್ಗಿ ಗಲಾಟೆ ಮಾಡೋದು. ಜವಾಬ್ದಾರಿಯುತ ಒಂದು ಸಚಿವರ ಸ್ಥಾನದಲ್ಲಿ ಜವಾಬ್ದಾರಿಯುತವಾದ ಒಂದು ಸಂಸತ್ ಸದಸ್ಯರು ನಡ್ಕೊಂಡಂತ ರೀತಿ ಖಂಡನೀಯ. ಇದು ಇಂಥ ಒಂದು ಗುಂಡಾಗಿರಿ, ಇಂಥ ಒಂದು ತೋಳ್ಬಳ ಕಾಂಗ್ರೆಸ್ ಸಂಸ್ಕೃತಿ. ಮುಂದುವರೆದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಆಗ್ತದೆ. ಇಂಥ ಒಂದು ಸನ್ನಿವೇಶವನ್ನ ಇಡೀ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ತಾಲೂಕುಗಳಲ್ಲೂ ಒಂದು ಪ್ರತಿಭಟನೆ ಮಾಡುವಂತ ಒಂದು ವಿಷಯನ ತಮ್ಕೊಂಡು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಖಂಡಿತ ಇಂಥ ಒಂದು ಘಟನೆ ಮರುಕಳಿಸಬಾರದು. ಇದು ತುಂಬಾ ವಿಷಾದನೀಯ ಮತ್ತು ತಲೆ ತಗ್ಸುವಂತ ಘಟನೆ. ಇಂಥ ಗುಂಡಾಗಿರಿಗೆ ಕಡಿವಾಣ ಆಗ್ಬೇಕು. ಒಂದು ನಾವು ಏನು ನಮ್ಮ ನಡತೆ ಏನಿದೆ ಅದಕ್ಕೆ ಒಂದು ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ ಆಗ್ಬೇಕು. ಕಳೆದ ಒಂದು ಅಸೆಂಬ್ಲಿ ಕಳೆದ ಒಂದು ಸೆಷನ್ ಅಲ್ಲಿ ಆ ಒಂದು ಪಕ್ಷದ ಹಿರಿಯ ನಾಯಕರು ಏನು ಸೆಷನ್ ಅಲ್ಲೇ ತುಂಬಾ ಒಂದು ತಲೆ ತಗ್ಸುವಂತ ಒಂದು ಹೇಳಿಕೆ ಕೊಟ್ಟರು. ಈಗ ಇನ್ನೊಬ್ಬ ರಾಜಕಾರಣಿ ಈ ತರ ಮಾತಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಮುಂದೆನೆ ಹಿಂಗ್ ಮಾತಾಡಿದ್ದಾರೆ. ಇಂಥ ಒಂದು ಘಟನೆಗಳು ನಡೀದಿರಾ ನೋಡ್ಕೋಬೇಕು. ಇಂಥ ಒಂದು ಘಟನೆನ ನಾವು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತಾ ಇದೀವಿ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ.